ಅಮೆರಿಕಾ ಶಸ್ತ್ರಾಸ್ತ್ರಗಳ ಮೇಲೆ ರಷ್ಯಾ ದಾಳಿ ಒಡೆಸಾದ ರನ್ವೇ ಧ್ವಂಸ ಉಕ್ರೇನ್ ಮೇಲಿನ ತನ್ನ ದಾಳಿಯನ್ನು ಮುಂದುವರಿಸಿರುವಂತ ರಷ್ಯಾ ಇದೀಗ ಉಕ್ರೇನ್ಗೆ ಅಮೆರಿಕ ಮತ್ತು ಯುರೋಪಿಯನ್ ದೇಶಗಳು ನೀಡಿದಂತಹ ಶಸ್ತ್ರಾಸ್ತ್ರಗಳ ಮೇಲೆ ದಾಳಿಯನ್ನು ನಡೆಸಿದೆ ವಿದೇಶಿ ಶಸ್ತ್ರಾಸ್ತ್ರಗಳನ್ನು ಬಳಸಿಕೊಂಡು ಉಕ್ರೇನಿ ಪಡೆಗಳು ತನ್ನ ದಾಳಿಯನ್ನು ತಡೆಯುತ್ತಿರುವಂತಹ ಹಿನ್ನೆಲೆಯಲ್ಲಿ ರಷ್ಯಾ ವೈರಿ ದೇಶದ ಬೆನ್ನು ಮುರಿಯಲು ಈ ಕ್ರಮವನ್ನು ಕೈಗೊಂಡಿದೆ ಎನ್ನಲಾಗಿದೆ ಮತ್ತೊಂದೆಡೆ ಉಕ್ರೇನ್ನ ಒಡಿಸಾದಲ್ಲಿರುವಂತಹ ಮಿಲಿಟರಿ ವಾಯುನೆಲೆಯ ರನ್ವೇಯನ್ನ ಧ್ವಂಸಗೊಳಿಸಿದೆ ಉಕ್ರೇನ್ನ ಅಧ್ಯಕ್ಷ ವೊಲೋದಿಮಿಯರನ್ನ ಅಮೆರಿಕದ ಸ್ಪೀಕರ್ ನಾನ್ಸಿ ಪೊಲೋಸಿ ಭೇಟಿ ಮಾಡಿ ಬೆಂಬಲವನ್ನ ಘೋಷಿಸಿದ ಬೆನ್ನಲ್ಲೇ ಈ ದಾಳಿ ನಡೆದಿದೆ ಅದಲ್ಲದೆ ನಡುರಾತ್ರಿ ಕಾರ್ಕಿವ್ನಲ್ಲಿ ಉಕ್ರೇನ್ನ ಸುಮಾರು 24 ಎಂ ಬಾಂಬರ್ಗಳನ್ನ ರಷ್ಯಾದ ವಾಯು ರಕ್ಷಣಾ ವ್ಯವಸ್ಥೆಯನ್ನ ಹೊಡೆದು ಉರುಳಿಸಿದೆ ಎಂದು ರಷ್ಯಾ ಹೇಳಿದೆ ರಷ್ಯಾ ಬ್ಯಾಸ್ಟಿನೋಪಿಯ ಕ್ಷಿಪಣಿಯನ್ನ ಕ್ರಿಮಿಯಾದಿಂದ ಉಡಾವಣೆ ಮಾಡಿ ಒಡೆಸಾದ ವಾಯುನೆಲೆಯನ್ನ ಧ್ವಂಸಗೊಳಿಸಿದೆ ಎಂದು ಪ್ರಾಂತೀಯ ರಾಜ್ಯಪಾಲ ಮ್ಯಾಕ್ಸಿಮ್ ಮಾರ್ಚಿನ್ಕೋ ತಿಳಿಸಿದ್ದಾರೆ ನ್ಯಾಟೋ ರಾಷ್ಟ್ರಗಳು ಮೇ ತಿಂಗಳಿನಲ್ಲಿ ಸೇನಾ ಕವಾಯತು ನಡೆಸುವುದಾಗಿ ಘೋಷಣೆಯನ್ನ ರಷ್ಯಾಕ್ಕೆ ಮಾಡಿತ್ತು ಇದರ ಬೆನ್ನಲ್ಲೇ ರಷ್ಯಾ ದಾಳಿ ತೀವ್ರಗೊಂಡಿದೆ ಮರಿಯೋಪೋಲಿನ್ಯ ಉಕ್ಕಿನ ಘಟಕವನ್ನ ಹೊರತುಪಡಿಸಿ ಇಡೀ ನಗರವು ರಷ್ಯಾದ ತೆಕ್ಕೆಯಲ್ಲಿದೆ ನೀರು ಆಹಾರವಿರದೆ ಸತತ ಬಾಂಬ್ ಶೆಲ್ಫ್ ದಾಳಿಯಿಂದ ಕಂಗೆಟ್ಟಂತಹ ಸುಮಾರು 1000 ನಾಗರಿಕರು ಹಾಗೂ 2000 ಕ್ಕೂ ಹೆಚ್ಚು ಉಕ್ರೇನ್ನ ಯೋಧರು ಉಕ್ಕಿನ ಘಟಕದಲ್ಲಿ ನೆಲೆಸಿದ್ದಾರೆ ವಿಶ್ವಸಂಸ್ಥೆಯು ಶೀಘ್ರ ಇವರನ್ನ ಸ್ಥಳಾಂತರಿಸುವ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಲಾಗ್ತಾ ಇದೆ ಎನ್ನಲಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ